ನನ್ನ ನಡವಳಿಕೆಯಿಂದ ನಿನ್ನ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದೀನಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಬಾಯ ಮಾತಿಗೆ ಬಾಯ ಆಡಿಸೋದನ್ನ ನಿಲ್ಲಿಸ್ಬಿಡಪ್ಪ ನಿನಗೆ ಯಾವತ್ತೂ ಯಾವನ ಮನಸ್ಸು ಅರ್ಥ ಆಗಲ್ಲ 16 ದಿನ 16 ದಿವಸ 16 ವರ್ಷ ವನವಾಸ ಕಳೆದಿದ್ದಿ ನೀನು ಹೆಂಡತಿನೆ ದೇವಸ್ಥಾನ ಅಂತ ಸುತ್ತಾಡ್ಕೊಂಡಿರೋ ನಿನಗೆ ಈ ಅವನ ಮನಸ್ಸು ಹೇಗೆ ಅರ್ಥ ಆಗುತ್ತೆ ಈ ಅವನ ನೆನಪು ಹೇಗೆ ಆಗುತ್ತೆ ಅಲ್ವಾ ನಿನ್ನನ್ನ ಕ್ಷಮಿಸೋಷ್ಟು ದೊಡ್ಡವಳಲ್ಲಪ್ಪ ನಾನು ದೊಡ್ಡವಳಾಗು ಉಳಿದಿಲ್ಲ ಬಿಡು ಇನ್ನು ಏನೇನ್ ನಾಟಕ ಆಡಬೇಕು ಅನ್ಕೊಂಡಿದ್ದೀಯಾ ಎಷ್ಟೆಷ್ಟು ಹಗಲು ವೇಷ ಹಾಕಬೇಕು ಅನ್ಕೊಂಡಿದ್ದೀಯಾ ಎಲ್ಲ ಹೇಳಬಿಡು ಆಗಿನ ಕಾಲದಲ್ಲಿ ಹೆಂಡತಿ ಅನ್ಸ್ಕೊಂಡವಳು ಗಂಡನಿಗೋಸ್ಕರ ಹೋರಾಡಿ ಸತಿ ಸಾವಿತ್ರಿ ಅನ್ಸ್ಕೊಂಡ್ಲು ಈಗ ನೀನು ನಿನ್ನ ಹೆಂಡತಿಗೋಸ್ಕರ ಹೋರಾಡಿ ಪುರಾಣ ಪುಣ್ಯಕಥೆಗಳಲ್ಲೇ ಸೇರ್ಕೋಬೇಕು ಅನ್ಕೊಂಡಿದ್ದೀಯನಪ್ಪ ನಿನ್ನ ಹೆಂಡತಿಗೋಸ್ಕರ ನಿನ್ನ ತಾಯಿ ಹತ್ರನು ಸುಳ್ಳು ಹೇಳ್ತೀಯೇನೋ ನಿನ್ನ ಹುಚ್ಚು ನಾಟಕದಿಂದ ಬೀದಿಲಿ ಎಲ್ಲರ ಹತ್ರ ಅವಮಾನ ಮಾಡಿಸ್ಕೊಂಡೆ ಆಗ ನಿನಗೆ ಹೆಂಡತಿಗೋಸ್ಕರ ತ್ಯಾಗ ಮಾಡ್ತಿದ್ದೀನಿ ಅಂತ ಅನಿಸಿರಬಹುದು ಆದ್ರೆ ಈ ಅವನಿಗೆ ಏನು ಅನಿಸ್ತು ಅಂತ ನಿನಗೆ ಗೊತ್ತೇನೋ ನನ್ನ ಆಕಾಶ ಚಿನ್ನಕ್ಕಿಂತ ತೂಕ ಆಕಾಶಕ್ಕಿಂತ ವಿಸ್ತಾರ ಅಂತ ಅನ್ಕೊಂಡಿದ್ದೆ ನನಗೆ ಎದೆ ಒಡೆದೋಯ್ತು ಕಣಪ್ಪ ಅದು ನಿನಗೆ ಕಾಣಿಸ್ತಾ ಹೇಗೆ ಕಾಣಿಸುತ್ತೆ ಹೆಂಡತಿ ಅನ್ನೋ ಪೊರೆ ನಿನ್ನ ಕಣ್ಣನ್ನು ಮುಚ್ಚಿಕೊಂಡು ಬಿಟ್ಟಿದೆಯಲ್ಲಪ್ಪ ಬೆಳೆಯೋ ಮಕ್ಕಳಿಗೆ ಅವನ್ ಬಿಟ್ರೆ ಬೇರೆ ಜಗತ್ತೇ ಇರಲ್ಲ ಆದ್ರೆ ಮದುವೆ ಆಗಿ ಹೆಂಡತಿ ಬಂದ ಮೇಲೆ ಹೆಂಡತಿಗೋಸ್ಕರ ಕಟ್ಟೋ ಜಗತ್ತಲ್ಲಿ ಅವನೇ ಇರಲ್ಲ ಇಲ್ಲದೇ ಇರೋ ಅವ ನಿನಗೆ ಹೇಗಪ್ಪ ಕಾಣಿಸ್ತಾಳೆ ಅವನ ಮನಸ್ಸಿನ ನೋವು ನಿನಗೆ ಹೇಗೆ ಗೊತ್ತಾಗುತ್ತೆ ನಿನಗೆ ಹೇಗೆ ಕಾಣಿಸುತ್ತೆ ಆದ್ರೆ ಅವನ ಜಗತ್ತು ಮಾತ್ರ ಬದಲಾಗಲ್ಲ ಅದರಲ್ಲಿರೋ ಮಗನೂ ಬದಲಾಗಲ್ಲ ಅವನಿಗೆ ಯಾರಾದರೂ ಏನಾದರೂ ಅಂದ್ರೆ ಸಾಕು ಅವಳು ಸಹಿಸಲ್ಲ ಕಣಪ್ಪ ಇದಕ್ಕಿದಾಗೆ ನನ್ನ ಮಗನಿಗೆ ಏನಾಯ್ತು ಅವನು ಯಾಕೆ ಹೀಗೆ ಆಡ್ತಿದ್ದಾನೆ ಮುಂದೆ ಏನು ಜನ ಯಾಕೆ ಅವನನ್ನ ಚೀತು ಅಂತಾರೆ ಅಂತ ನಾನು ಎಷ್ಟು ಕೊರಗಿದ್ದೀನಿ ಗೊತ್ತಾ ನನ್ನ ಮಗ ಮೊದಲಿನ ತರ ಆದ್ರೆ ಸಾಕಪ್ಪ ಅಂತ ನೆನೆಸ್ಕೊಳ್ಳದೇ ಇರೋ ದೇವರೇ ಇಲ್ಲ ಹೊರದೇ ಇರೋ ಹರಕೆ ಇಲ್ಲ ಮಾಡದೇ ಇರೋ ಪೂಜೆ ಇಲ್ಲ ಅಂತ ನಿನ್ನ ಅವನ ಬದುಕನ್ನ ನಿನ್ನ ನಾಟಕದ ಮುಂದೆ ನಿವಾಳಿಸಿ ಬೀಸಾಕ್ಬಿಟ್ಟಿಯಲ್ಲಪ್ಪ ಇಲ್ಲ ಕಣಪ್ಪ ನಿನಗೆ ಅವ ಅರ್ಥ ಆಗಲ್ಲ ಬಿಡು ನಿನ್ನ ಅವನಿಂದ ತುಂಬಾ ದೂರ ಹೋಗ್ಬಿಟ್ಟಿದ್ದೆ ತುಂಬಾ ದೂರ ಹೋಗಿದೀಯ ಅವ್ವ ಹಂಗೆಲ್ಲ ಹೇಳಬೇಡ ನಿನ್ನ ನೋಯಿಸಿ ನಾನು ಏನೋ ಸಾಧಿಸಬೇಕು ಅಂತ ಹಂಗ ಮಾಡಲಿಲ್ಲಪ್ಪ ನನಗೆ ಗೊತ್ತಿರಲಿಲ್ಲ ನನ್ನ ನಾಟಕದ ನಡವಳಿಕೆ ನಿನಗೆ ಇಷ್ಟೊಂದು ನೋವು ತಂದು ಕೊಡುತ್ತೆ ಅಂತ ಅದೇನಾಯ್ತು ಅಂದ್ರೆ ಲಕ್ಷ್ಮಿ ಆಗಿತ್ತು ಆಗೋಯ್ತು ಬಿಡು ಅವನು ಮಾಡಿದ ತಪ್ಪು ಅನಿಸಿದ್ರೆ ಅವನ ಮಗ ಅಲ್ವಾ ಹೆತ್ತ ಅವನು ನೀನೇ ತಾನೆ ಕ್ಷಮಿಸ್ಬಿಡು ಹೆತ್ತ ತಾಯಿ ಆಗಿದ್ದಕ್ಕೇ ಇಷ್ಟೊಂದು ನೋವು ಆಗ್ತಾ ಇದೆ ನನಗೆ ನಿಮ್ಮ ಥರ ಆಗಿದ್ದಿದ್ರೆ ನಾಟಕ ಚೆನ್ನಾಗಿತ್ತು ಅಂತ ಚಪ್ಪಾಳಿ ತಟ್ಟಿ ಬರ್ತಾ ಇದ್ದೆ ಆದರೆ 9 ತಿಂಗಳು ಇದ್ದು ಎದ್ದು ಹೋದ ಮಗನ ಈ ಕರಳು ಯಾವತ್ತಾದರೂ ಮರೆತು ಬಿಡುತ್ತಾ ನನ್ನ ಮಗ ಹೀಗೆ ಇರಬೇಕು ಅಂತ ಕಂಡ ಕನಸನ್ನ ಮನಸ್ಸು ಮರೆತು ಬಿಡುತ್ತಾ ಅಂಬೆಗಾಲಿಟ್ಟಾಗಲೇ ನನ್ನ ಮಗನ ಹೆಜ್ಜೆ ಹೀಗೆ ಇರಬೇಕು ಅನ್ನೋ ಕಲ್ಪನೆನ ಈ ಹೃದಯ ಮರೆತು ಬಿಡುತ್ತಾ ನೀವು ಮಗು ಹೊರ ಜಗತ್ತಿಗೆ ಬಂದ ಮೇಲೆ ತಂದೆ ಆಗ್ತೀರಾ ಅದನ್ನು ನೋಡ್ತೀರಾ ಆದರೆ ನಾನು ಕನಸುಗಳ ಗೂಡು ಕಟ್ಕೊಳ್ಳೋಕೆ ಶುರು ಆಗ್ತಿದ್ದ ಹಾಗೇನೆ ತಾಯಿ ಆಗ್ತೀನಿ ಹೊಟ್ಟೆ ಒಳಗೆ 9 ತಿಂಗಳು ನನ್ನ ಮಗುನ ಸಾಕ್ತಾ ಬರ್ತೀನಿ ನೋಡ್ತಾ ಬರ್ತೀನಿ ಅಲ್ಲ
ಅಲ್ಲಿಂದ ನನ್ನ ಕನಸುಗಳಿಗೆ ಜೀವ ಹೊತ್ತುಕೊಂಡು ಹೊರಗೆ ಬರೋ ಮಗು ಇದ್ದ ಜಾಗದಲ್ಲಿ ತನ್ನ ಹೆಸರನ್ನ ಕೆತ್ತಿ ಬಂದಿರುತ್ತೆ ಹೊರಗೆ ಬಂದ ಮೇಲೆ ನನ್ನ ಕಣ್ಣಿಗೆ ಕನಸುಗಳನ್ನು ಬಿತ್ತುತ್ತೆ ಭಾವನೆಗಳನ್ನು ಬಿತ್ತುತ್ತೆ ಆಸೆಗಳನ್ನು ಬಿತ್ತುತ್ತೆ ತನ್ನದೇ ಆದಂತ ಲೋಕನ ಸೃಷ್ಟಿ ಮಾಡುತ್ತೆ ಅಂತ ಅವನ ಮನಸು ನಿಮಗೆ ಅರ್ಥ ಆಗಲ್ಲ ಬಿಡಿ ಆಕಾಶನಿಗೆ ಒಂದು ಸಣ್ಣ ನೋವಾದರೂ ಕೂಡ ಓಡಿ ಬಂದು ನನ್ನ ಮಡಲಲ್ಲಿ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದ ಆದರೆ ಇವತ್ತು ನನ್ನನ್ನೇ ಬಿಕ್ಕಿ ಬಿಕ್ಕಿ ಅಳಿಸ್ತಾ ಇದ್ದಾನೆ ಬಿತ್ತಿರೋದನ್ನೆಲ್ಲ ಬತ್ತಿಸ್ತಾ ಇದ್ದಾನೆ ನಿನಗೆ ಮಾತು ಕಲಿಸ್ತೆ ನಡೆಯೋದನ್ನು ಕಲಿಸ್ತೆ ಊಟ ಮಾಡೋದನ್ನು ಕಲಿಸ್ತೆ ಆದರೆ ನೀನು ಮಾಡಿದ ನಾಟಕ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡು ಇಷ್ಟೆಲ್ಲ ಕಲಿಸಿದ್ರು ನಾನು ಹೆಬ್ಬೆಟ್ಟೆ ನಿನ್ನ ಉದ್ದೇಶ ಏನು ನಿನ್ನ ಹೆಂಡತಿ ಬೇರೆ ಮನೆ ಮಾಡ್ಕೊಂಡು ಸುಖವಾಗಿರಲಿ ಅಂತನ ಇಲ್ಲಿ ಅವಿದ್ಯಾವಂತರ ಮಧ್ಯೆ ಇದ್ರೆ ಅವಳಿಗೆ ಬೆಲೆ ಇರಲ್ಲ ಅಂತನ ಈ ಏರ್ಪಾಡು ನಾವಿಲ್ಲಿ ಕಿರುಕುಳ ಕೊಡ್ತಾ ಇದ್ದೀವಿ ಅವಳನ್ನ ಸೀಮೆ ಎಣ್ಣೆ ಹಾಕಿ ಸುಡ್ತಾ ಇದ್ದೀವಿ ಬೇರೆ ಹೋಗಬೇಕಾದತ್ತೆ ನಾವೇ ಊರವ್ರಿಗೆಲ್ಲ ತಲೆ ಕೆಡಿಸ್ತೀವಿ ನಮಗೂ ತಲೆ ಕೆಡಿಸ್ಬಿಟ್ರು ಅಬ್ಬಾ ನೀನು ಹೇಳ್ತಾ ಇರೋದು ಸತ್ಯ ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡವ್ವ ಕ್ಷಮಿಸು ಇಲ್ಲಪ್ಪ ನಾನು ನಿನ್ನನ್ನು ಕ್ಷಮಿಸಲ್ಲ ನೀನೀಗ ಆಡ್ತಿರೋದು ನಾಟಕನೋ ಸತ್ಯನೋ ಯಾರಿಗೆ ಗೊತ್ತು ಎಲ್ಲಾನು ಗಳಿಸ್ಕೊಂಡಿರೋಳು ನೀನು ಕಳ್ಕೊಂಡವ್ರ ದುಃಖ ನಿನಗೇನು ಗೊತ್ತಾಗುತ್ತೆ ಇಷ್ಟಕ್ಕೂ ನನ್ನ ದುಃಖ ಕಟ್ಕೊಂಡು ನಿನಗೇನಾಗಬೇಕು ಗಂಡನಿಗೆ ನೀನೇ ಜಗತ್ತು ನಿನ್ನ ಕಂಡ್ರೆ ಪ್ರಾಣ ಬಿಡ್ತಾನೆ ಯೌವನ ಹೆಣಕ್ಕೆ ಕೊಳ್ಳಿ ಇಟ್ಟಾದರೂ ನಿನ್ನನ್ನು ಸುಖವಾಗಿಡಕ್ಕೆ ನೋಡ್ಕೋತಾನೆ ಇದಕ್ಕಿಂತ ಸೌಭಾಗ್ಯ ನಿನಗೆ ಇನ್ನೇನು ಬೇಕು ನಿನ್ನ ವಾರಗಿತ್ತಿನೂ ನಿನ್ನ ಚೆನ್ನಾಗಿ ನೋಡ್ಕೋತಾಳೆ ನಿನಗೆ ಬೆಂಬಲ ಕೊಡ್ತಾಳೆ ನಿನಗೆ ವಿರುದ್ಧವಾಗಿರೋಳು ಅಂದರೆ ಈ ಮನೇಲಿ ನಾನು ಒಬ್ಬಳೆ ನನ್ನಿಂದ ನಿನ್ನ ಜೀವನನೇ ನರಕ ಆಗೋಗಿತ್ತು ಅದನ್ನು ಒಂದು ಒಳ್ಳೆ ನಾಟಕ ಆಡಿ ನಿನ್ನ ಗಂಡ ಸರಿ ಮಾಡ್ಬೇಕ ಇಲ್ಲತ್ತೆ ನೀವು ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಮನಸ್ಸಿನಲ್ಲಿ ನಿಮ್ಮನ್ನ ನೋಯಿಸೋ ಭಾವನೆ ಹುಟ್ಟೋಕ್ ಸಾಧ್ಯನೇ ಇಲ್ಲ ಅವ್ರು ನಿಮ್ಮನ್ನ ಸಾಕು ಸಾಕು ಬಿಡು ನೀನು ಹೇಳ್ತಾ ಇರೋದು ನಿಜಾನೇ ಈಗ ಅವನ ಮನಸ್ಸಲ್ಲಿರೋ ಒಡತಿ ನೀನ್ ತಾನೆ ಅಲ್ಲಿ ಏನಿರುತ್ತೆ ಏನ್ ನಡೆಯುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗ್ಬೇಕು ನಿಮ್ ಸಹಾಯ ಇದ್ರೆ ಅಲ್ವಾ ಅದೆಲ್ಲ ಗೊತ್ತಾಗೋದಕ್ಕೆ ಈಗ ನೀನು ಒಳಗೆ ನೋಡು ನಾನು ಹೊರಗೆ ಮಕ್ಕಳಿಗೆ ಎದೆ ಹಾಲು ಬಿಡಿಸೋವರೆಗೂ ಅವ್ರನ್ನ ಎದೆ ಮೇಲೆ ಇಟ್ಟು ಸಾಕ್ಬೇಕು ಮದುವೆ ಆಗೋವರೆಗೂ ಮನಸ್ಸಲ್ಲಿ ಇಟ್ಕೊಂಡು ಸಾಕ್ಬೇಕು ಆಮೇಲೆ ಆಮೇಲೆ ದೂರದಿಂದ ನೋಡೋದಷ್ಟೇ ಅಲ್ವಾ ಯೌವನ ಕೆಲಸ ಮಗ ಅನ್ನ ಕೊಟ್ಟರು ಉಣ್ಬೇಕು ನೋವು ಕೊಟ್ಟರು ಉಣ್ಬೇಕು ಹಾಗೆಲ್ಲ ಮಾತಾಡಬೇಡಿ ಅವ್ರು ನನ್ನ ಗಂಡ ಆಗಿ ತಪ್ಪು ಮಾಡ್ಬೋದು ಆದರೆ ನಿಮ್ಮ ಮಗ ಆಗಿ ಅವ್ರು ತಪ್ಪು ಮಾಡಲ್ಲ ಅವ್ರು ನಿಮ್ಮ ಬಿಟ್ಟು ಬೇರೆ ಜಗತ್ತೇ ಇಲ್ಲ ದಯವಿಟ್ಟು ಅವ್ರನ್ನ ಕ್ಷಮಿಸ್ಬಿಡಿ ದಯವಿಟ್ಟು
ದಯವಿಟ್ಟು ಬಾಗಿಲು ತೆಗಿರಿ ಅತ್ತೆ. ಅತ್ತೆ ಪ್ಲೀಸ್ ದಯವಿಟ್ಟು ಬಾಗಿಲು ತೆಗಿರಿ. ನಾನು ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಹತ್ರ ಸತ್ಯ ಹೇಳಬೇಕು. ಸತ್ಯ ಏನೊಂದು ತಿಳ್ಕೊಂಡಾದ್ಮೇಲೆ ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ಲ. ದಯವಿಟ್ಟು ಒಂದು ಮಾತನ್ನ ಕೇಳಿಸ್ಕೊಳ್ಳಿ ಅತ್ತೆ. ಈಗ ಗೊತ್ತಾಗಿರೋ ಸತ್ಯನೇ ಅರ್ಗಿಸ್ಕೊಳ್ಳೋಕ್ಕಾಗ್ತಿಲ್ಲ. ಅವ್ನು ನೋಡಿದ ಕಣ್ಣುಗಳೇ ಪಾವನವಾಗಿ ಕೂತಿವೆ. ಇನ್ನು ಕಿವಿಯಾರ ಕೇಳಿಸ್ಕೊಂಡು ಪುಣ್ಯವಚನ ಮಾಡಿಸ್ಕೊಂತೀಯೇನು? ಅವ್ವ ಇಲ್ಲ ಅಂದರೆ ಮಕ್ಕಳು ತಬ್ಲಿ ಆಗ್ತಾರೆ. ಆದರೆ ಇಲ್ಲಿ ಅವ್ವನೇ ತಬ್ಲಿ. ಹೋಗು, ನಾನು ಹೇಗಿದ್ರು ಒಂಟಿ ಅಲ್ವಾ? ಒಂಟಿ ಆಗೋದಕ್ಕೆ ಬಿಡು ನನ್ನನ್ನು, ಬಿಡು. ಅತ್ತೆ ದಯವಿಟ್ಟು ಹಾಗೆ ಹೇಳಬೇಡಿ. ಅವರು ನೀವು ಒಬ್ರಿಗೊಬ್ರು ಪ್ರೀತಿ ಇಲ್ಲದೆ ತಬ್ಲಿಗಳಾಗೋದು ಬೇಡ. ಹಾಗಂತ ನಾನು ಅವ್ರ ಪರವಾಗಿ ಮಾತಾಡಕ್ಕೆ ಬಂದಿಲ್ಲ. ಸತ್ಯ ಏನು ಅಂತ ಅಷ್ಟೇ ಹೇಳ್ತೀನಿ. ಕಣ್ಣಾರೆ ಏನೇ ನೋಡಿದ್ರು ಅದನ್ನ ಪ್ರಮಾಣಿಸ್ ನೋಡು ಅಂತ ನಿಮ್ಮಂಥವ್ರೆ ಹೇಳಿಲ್ವಾ? ಒಂದ್ಸಲ ನನ್ನ ಮಾತು ಕೇಳಿ, ಆಮೇಲೆ ನಿರ್ಧಾರ ನಿಮ್ದು. ಅವ್ರು ಹಾಗೆ ನಡ್ಕೊಂಡಿದ್ದು ನನ್ನ ಪರವಾಗಿ ಅಂತ ನಿಮ್ಗೆ ಅನಿಸ್ತಿರ್ಬೋದು, ಆದರೆ ಅದರಲ್ಲಿ ನಿಮ್ಮ ಗೌರವ ಕಾಪಾಡೋ ಉದ್ದೇಶ ಇತ್ತತ್ತೆ. ನಿಜ ಅತ್ತೆ, ನೀವೇ ಒಂದ್ಸಲ ಯೋಚನೆ ಮಾಡಿ ನೋಡಿ. ನಾನಾಗೆ ಈ ಮನೆ ಬಿಟ್ಟು ಹೋಗಿದ್ರೆ, ಮನೆ ಮುಂದೆ ಹೀಗೆಲ್ಲ ರಂಪಾಟ ಆಗಿದ್ರೆ, ಈ ಮನೆ ಮರ್ಯಾದೆ, ನಿಮ್ಮ ಮರ್ಯಾದೆ ಎಷ್ಟು ಕಡಿಮೆ ಆಗ್ತಿತ್ತಲ್ವಾ? ಆಡ್ಕೊಳ್ಳೋರ ಮುಂದೆ ನಿಮಗೆ ಬದುಕಿರೋಕ್ಕಾಗ್ತಾಯ್ತಾ? ನಿಮ್ಮನ್ನ ನೋಡುವಾಗೆಲ್ಲ ನಕ್ಕು ಆಡಿ ಹಂಗಸಿರೋರು, ಹಂಗಸಿ ಹಂಗಸಿ ನಿಮ್ಮನ್ನ ಮುಗಿಸಿರೋರು. ಅದಕ್ಕೆ ಇದನ್ನೆಲ್ಲ ಯೋಚನೆ ಮಾಡಿ ಅವರು ಮೊದಲಿಂದನೇ ಕೆಟ್ಟವ್ರ ಥರ ನಡ್ಕೊಳ್ಳೋಕೆ ಶುರು ಮಾಡಿದ್ರು. ಇದರಿಂದ ಎಲ್ಲರ ಮನಸ್ಸಿಗೂ ನೋವಾಯಿತು. ಆದರೆ ಎಲ್ರಿಗಿಂತ ಹೆಚ್ಚಾಗಿ ನೋವನ್ನು ಅನುಭವಿಸಿದ್ದು ಅವರೇ. ಅವರಿಂದನೇ ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಭಾವನೆನ ಜನರಲ್ಲಿ ಮೂಡಿಸ್ಬೇಕಾಗಿತ್ತು ಅವ್ರಿಗೆ. ಜನ ಎಲ್ಲ ಅತ್ತೆಯಿಂದನೇ ಸೊಸೆ ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ, ಈ ಅತ್ತೆಗೆ ಸೊಸೆನ ಸರಿಯಾಗಿ ಬಾಳ್ಸೋಕ್ಕಾಗ್ತಿಲ್ಲ ಅಂತ ಸಾಯೋವರೆಗೂ ಆಡ್ಕೊಂಡು ನಕ್ಕಿರೋರು. ಅದನ್ನೆಲ್ಲ ತಡ್ಕೊಳಕ್ ಆಗ್ತಿತ್ತ ನಿಮ್ಮ ಕೈಲಿ? ಅವ್ರ ಬೀದಿಲಿ ಹಾಗೆ ನಡ್ಕೊಂಡಿದ್ದು ಜನರ ದೃಷ್ಟಿಲಿ ಕೆಟ್ಟವರಾಗಿದ್ದು ನೋಡಿ ನಿಮ್ಗೆ ಸಂಕಟ ಆಗಿರ್ಬೋದು. ಆದರೆ ಅವ್ರು ಹಾಗೆ ನಡ್ಕೊಂಡಿದ್ದು ನಿಮ್ಮ ಗೌರವ ಕಾಪಾಡೋಕ್ಕೋಸ್ಕರ. ಅವರೆಷ್ಟೇ ಅವಮಾನ ನೋವನ್ನ ಸಹಿಸೋಕೆ ರೆಡಿಯಾಗಿದ್ರು, ಆದರೆ ಯಾರೊಬ್ಬರು ನಿಮ್ಮ ಕಡೆ ಬೆರಳು ಮಾಡಬಾರ್ದು, ಆರೋಪ ಮಾಡಬಾರ್ದು, ಕೀಳಾಗಿ ನೋಡಬಾರ್ದು ಅನ್ನೋದೊಂದೇ ದೃಷ್ಟಿಯಾಗಿತ್ತು ಅವ್ರದ್ದು. ನಿಮ್ಮ ಮೇಲೆ ಕಿಂಚಿತ್ ಆರೋಪ ಬಂದಿದ್ರು ಅದನ್ನವ್ರು ಸಹಿಸ್ತಾ ಇರಲಿಲ್ಲ. ಅದಕ್ಕೆ ಅವ್ರು ತಮ್ಮ ಸ್ವಭಾವನೇ ಕೊಂದ್ಕೊಂಬಿಟ್ರು. ಅವ್ರು ನನ್ನ ಹೊರಗೆ ಕಳ್ಸೋಕ್ಕೆ ಈ ನಾಟಕ ಶುರು ಮಾಡಿದ್ದೇನೋ ನಿಜ, ಆದರೆ ಇದರಲ್ಲಿ ನಿಮಗೆ ಕಳಂಕ ಸೋಕ್ಬಾರ್ದು ಅನ್ನೋ ಉದ್ದೇಶನೂ ಇತ್ತು. ಇದೇ ಸತ್ಯ ಅತ್ತೆ, ಇನ್ನು ನಿರ್ಧಾರ ನಿಮ್ಮದು. ನಾನು ನಿಮ್ಮ ಮಧ್ಯೆ ಬರಲ್ಲ, ಯಾಕಂದರೆ ಅವ್ವ ಮಗನ ಬಾಂಧವ್ಯ ತುಂಬ ಶ್ರೇಷ್ಠವಾದದ್ದು. ಇದೇನಿದು ಅತ್ತೆಯವರು ನಿಜವಾಗ್ಲೂ ಮುನ್ಸ್ಕೊಂಡು ಕೂತ್ಕೊಂಡ್ಬಿಟ್ರಾ? ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ಅವ್ರ ಮನಸ್ಸು ಮುಗಿಯೋವರೆಗೂ ಯಾರೂ ಊಟ ಮಾಡೋಂಗಿಲ್ಲ. ಅಂದರೆ ಅವ್ರ ಮನಸ್ಸು ಮುಗಿಯೋದು ಯಾವಾಗ, ನಾನು ಹೊಟ್ಟೆಗೆ ಅನ್ನ ತಿನ್ನೋದು ಯಾವಾಗ? ಸಣ್ಣಕರಳು ಈಗಲೇ ಸಂಕಟ ಜಾಸ್ತಿಯಾಗಿ ಸಾಯ್ತಾ ಇದೆ, ಏನಪ್ಪ ಮಾಡಲಿ ಈಗ? ಕೆಲವನ್ನ ಹೇಳಿದ್ರೆ ತಪ್ಪಾಗುತ್ತೆ, ಕೆಲವನ್ನ ಹೇಳಿದ್ರೆ ತಪ್ಪಾಗುತ್ತೆ.
ಎಲ್ಲ ಸತ್ಯಗಳು ಸಂತೋಷನೇ ಕೊಡಲ್ಲ. ಇದೇನಿದು ದಿಕ್ಕಿಗೆ ಒಬ್ಬೊಬ್ಬರಿದ್ದೀರಿ, ಯಾರು ಊಟ ಮಾಡಲ್ವೇನೋ? ಅಯ್ಯೋ, ಧರ್ಮಸ್ಥಳದಲ್ಲಿ ಊಟದ ಬೆಲ್ ಹೊಡೆದಷ್ಟೇ ಸಂತೋಷ ಆಗ್ತದೆ. ಈ ಕರ್ಜಿಕಾಯಿ ಕಷ್ಟ ಕಾಲಕ್ಕೆ ಬರುತ್ತೆ. ಈಗ ತಟ್ಟೆ ಸಮಯ, ತಟ್ಟೆಗೂ ಹೊಟ್ಟೆಗೂ ಏನ್ ಸಂಬಂಧವೋ? ನೀವೇನು ಪೀಠಾಧಿಪತಿಗಳ ತರ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೀರಾ? ನಿಮ್ಮ ಸನ್ನಿಧಾನಕ್ಕೆ ಊಟ ತಂದು ಕೊಡ್ಬೇಕೇನು? ಅವಿನಾಶ್, ಅಕ್ಷಯ್, ಅಮ್ಮು, ನಿಮಗೆಲ್ಲ ಒಂದು ಆಳೆ ಬರ್ಬೇಕಾ ಊಟಕ್ಕೆ ಬನ್ನಿ ಅಂತ ಕರೆಯಕ್ಕೆ? ಮೀನಾಕ್ಷಿ, ಊಟಕ್ಕೆ ತಟ್ಟೆ ತಂದಿಡು ಅಂತ ನಿಮ್ ತವ್ರ ಮನೆಯವ್ರ ಹತ್ರನೇ ಹೇಳ್ಬೇಕೇನು? ಇಲ್ಲ ಅತ್ತೆ, ನೋಡಿ ನನ್ ತಟ್ಟೆ ಹಿಡ್ಕೊಂಡು ನಿಂತಿದ್ದೀನಿ. ಹಂಗೆ ಆ ತಟ್ಟೆನ ದಾರ ಕಟ್ಟಿ ನಿನ್ ಕುತ್ತಿಗೆಗೆ ತಾಳಿ ಪಕ್ಕದಲ್ಲಿ ನೇತು ಹಾಕೊಂಡ್ಬಿಡು. ನಿನ್ ಮಕ್ಕಳಿಗಿಷ್ಟು ಮಂಗಳಾರತಿ ಅತ್ತ, ನಿನ್ಗೊಬ್ಬಳಿಗೆ ತಟ್ಟೆ ಇಟ್ಕೊ ಅಂತ ಹೇಳಿಲ್ಲ, ಮನೇಲಿರೋರ್ಗೆಲ್ಲರಿಗೂ ತಟ್ಟೆ ಇಡು ಅಂತ ಹೇಳ್ದೆ. ಈಗಲೇ ಇರ್ತೀನಿ. ದೀಪ, ಆಕಾಶ ಎಲ್ಲಿ? ಅವ್ರ ಮೇಲಿದ್ದಾರತ್ತೆ. ಸರಿ, ಮಾಡ್ತಿದ್ಯೋ ಮಗ? ನಡಿ ಊಟ ಮಾಡುವಿ ಅಂತೆ. ಹದಿನೆಂಟು ಮೆಟ್ಲು ಹತ್ಕೊಂಡು ಹೋದ್ರೆ ಅಯ್ಯಪ್ಪ ಸ್ವಾಮಿ ಸಿಗ್ತಾನಂತೆ. ಮನೆ ಮೆಟ್ಲು ಹತ್ಕೊಂಡು ಬರೋ ಅಂತ ವಯಸ್ಸೇನೋ ನಂದು. ಹಾಗೆ ಮಾಡಿಬಿಟ್ಟಿಯಲ್ಲ ನೀನು ಅಲ್ವೋ, ನಿನ್ನನ್ನು ಊಟಕ್ಕೆ ಕರೆಯೋಕ್ಕೆ ಈ ವಯಸ್ಸಲ್ಲಿ ನಾನು ಮೆಟ್ಲು ಹತ್ಕೊಂಡು ಬರೋ ಕೆಲಸ ಕೊಡ್ತೀಯ ನೀನು ನನಗೆ? ನಡಿಯೋ, ನಡಿ ಊಟ ಮಾಡೋಣಂತೆ. ಬೇಡ, ನಂಗೆ ಹಸಿವಿಲ್ಲ. ನಿನಗೆ ಹಸಿವಿಲ್ಲ ಅಂತ ನಿನ್ನ ಕರುಳೊಳಗೆ ಕತ್ತು ಹಾಕಿ ನೋಡ್ಬೇಕೇನ್ ನಾನು? ನಿನಗೆ ಯಾಕೆ ಹಸಿವಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಡಿ ಮಗ, ಊಟ ಮಾಡಿದ್ವಿ ಅಂತೆ. ಇಲ್ಲವ, ಅದು ನಿಜವಾಗ್ಲೂ ನೋಡು, ಇಲ್ಲಿದ್ದು ಎದ್ದು ಹೋದವ್ ನೀನು. ಇದಕ್ಕೆ ಯಾಕೋ ತೊಂದರೆ ಕೊಡ್ತೀಯ? ನಿಜವಾಗ್ಲೂ ನಿನ್ನನ್ನು ಕ್ಷಮಿಸಿದೆಯಲ್ಲ. ನೋಡು, ಈ ವಯಸ್ಸಲ್ಲಿ ಎರಡು ಮಂಡಿ ಊರಿ ಕಿವಿ ಹಿಡ್ಕೊಂಡು ಕ್ಷಮಿಸಿದ್ದೀನಿ ಅಂತ ಹೇಳೋ ಶಕ್ತಿ ನನ್ನಲ್ಲಿಲ್ಲ ಕಣಪ್ಪ. ಇಷ್ಟಕ್ಕೂ ನಿನ್ನ ಅವ್ವ ಕಣೋ ನಾನು. ನಿನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋಕ್ಕೆ, ಸೆಡವು ಮಾಡ್ಕೊಳ್ಳೋಕ್ಕೆ ನನಗೆ ಅಧಿಕಾರ ಇದೆ. ಹ್ಞೂ, ಈ ಕೈಯಿಂದ ನಿನ್ನ ಮೈ ನೇವಿ ಬೆಳೆಸ್ತವಳು ನಾನು. ಯಾವಂಗೆ ನಿನ್ನ ಮೇಲೆ ಮುನ್ಸ್ಕೊಳ್ಳೋಕೆ ಅಧಿಕಾರ ಇಲ್ವೇನೋ, ಹಕ್ಕಿಲ್ವೇನೋ ಹೇಳೋ. ಯಾವನ ಮೇಲೆ ಹಕ್ಕಿಲ್ಲ ಅಂತ ಹೇಳ್ಬಿಡೋ ಯವ್ವ.